ಗೆಳೆಯರೇ, ಅಕ್ಬರ್ನ ಆಳ್ವಿಕೆ ಹಾಗೂ ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾವಾಗಲೂ ಅಕ್ಬರ್ ಮಹಾರಾಜನಿಗೆ ಬೀರ್ಬಲ್ನನ್ನು ಸೋಲಿಸಬೇಕು ಅಂತ ಮನಸ್ಸಲ್ಲಿ ಇತ್ತು. ಹೇಗಾದರೂ ಅವನ ಸೋಲನ್ನು ನೋಡಲೇಬೇಕೆಂದು ಯೋಚಿಸುತ್ತಿದ್ದಾಗ ಆಸ್ಥಾನ ಪ್ರವೇಶಿಸಿದ ಬೀರ್ಬಲ್ ಬಾದಶಾನಿಗೆ ಗೌರವ ಸಲ್ಲಿಸುತ್ತಾನೆ. ಬೀರ್ಬಲ್, ನೀನು ಯಾವಾಗಲೂ ಪಂಡಿತ ಅಂತ ಬಿಕ್ತೀಯ ಅಲ್ವಾ ಅಂತ ಬೀರ್ಬಲ್ನ ಅಕ್ಬರ್ ಕೇಳ್ತಾನೆ. ರಾಜ ಇಂದೇಕೋ ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆಂದು ಗಮನಿಸಿದಂತ ಬೀರ್ಬಲ್ ಎಲ್ಲಾ ಪ್ರಭುಗಳ ಮಹಾಪ್ರಸಾದ ಎಂದು ಜಾಣತನದ ಉತ್ತರ ಕೊಡ್ತಾನೆ. ಆಗ ಅಕ್ಬರ್ ಬೀರ್ಬಲ್ಗೆ, ನಾನು ನಿಂಗೆ ನಾಲ್ಕು ಪ್ರಶ್ನೆ ಕೇಳ್ತೀನಿ, ನೀನು ಅದಕ್ಕೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಮುಂದೇನಾಗುತ್ತೆ ಗೊತ್ತೇ ಇದೆಯಲ್ಲ ಅಂತ ಹೇಳ್ತಾನೆ ಅಕ್ಬರ್. ಹಾ, ಗೊತ್ತಿದೆ, ರಾಜ್ಯದಿಂದ ಹೊರಗಾಗ್ತೀರಾ ಅಂತ. ಅದೇನು ನಿಮ್ಮ ನಾಲ್ಕು ಪ್ರಶ್ನೆ ಕೇಳಿ ಅಂತ ಹೇಳ್ತಾನೆ ಬೀರ್ಬಲ್. ಹಾಗಾದ್ರೆ ಗಮನವಿಟ್ಟು ಕೇಳಿಸ್ಕೋ, ಎಚ್ಚರದಿಂದ ಉತ್ತರ ಹೇಳು ಅಂತ ಹೆಚ್ಚಿಸ್ತಾ ಪ್ರಶ್ನೆಗಳನ್ನ ಶುರು ಮಾಡ್ತಾನೆ. ಮೊದಲನೇದು, ಎಲೆಗಳು ಏಕೆ ಕೊಳೆಯುತ್ತವೆ? ಎರಡನೇದು, ಕುದುರೆ ಏಕೆ ಚೆನ್ನಾಗಿ ನಡೆಯುವುದಿಲ್ಲ? ಮೂರನೇದು, ಬಿತ್ತಿದ ಬೆಳೆ ಚೆನ್ನಾಗಿ ಬಾರದೇ ಇರಲು ಕಾರಣವೇನು? ನಾಲ್ಕನೇದು, ಕಲಿತ ವಿದ್ಯೆ ಮರೆತು ಹೋಗಲು ಕಾರಣವೇನು? ಈ ನಾಲ್ಕು ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡು ಅಂತ ಅಕ್ಬರ್ ಬೀರ್ಬಲ್ಗೆ ಹೇಳ್ತಾನೆ. ಬೀರ್ಬಲ್ ಒಂದು ಕ್ಷಣ ಯೋಚಿಸಿ ಮುಗುಳ್ನಕ್ಕೂ ಉತ್ತರ ಹೇಳ್ತಾನೆ. ಅದೇನೆಂದ್ರೆ, ತಿರುವಿಕೆ ಇಲ್ಲದಿರುವುದೇ ಇದಕ್ಕೆ ಕಾರಣ ಅಂತ ಹೇಳ್ತಾನೆ. ಆಗ ಅಕ್ಬರನು, ಹಾಗಂದ್ರೇನು ಅಂತ ಕೇಳ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಮೊದಲನೇದು, ಎಲೆಗಳನ್ನು ದಿನ ತಿರುಗಿಸದಿದ್ದರೆ ಅವು ಕೊಳೆಯುತ್ತವೆ. ಎರಡನೇದು, ಆಗಾಗ ಲಗಾಮಿನಿಂದ ತಿರುಗಿಸದಿದ್ದರೆ ಕುದುರೆ ಅಡ್ಡಾದಿಡ್ಡಿ ಓಡುತ್ತವೆ. ಮೂರನೇದು, ಪ್ರತಿ ವರ್ಷ ಮಣ್ಣನ್ನು ತಿರುವಿ ಹಾಕದಿದ್ದರೆ ಬೆಳೆಯೂ ಚೆನ್ನಾಗಿ ಬರುವುದಿಲ್ಲ. ಇನ್ನು ನಾಲ್ಕನೇದು, ಕಲಿತದ್ದು ಆಗಾಗ ತಿರುವು ಹಾಕದಿದ್ದರೆ ಎಲ್ಲ ಮರೆತು ಹೋಗುವುದು. ಬೀರ್ಬಲ್ನ ಉತ್ತರ ಕೇಳಿ ಅಕ್ಬರ್ ಸಂತೋಷಗೊಂಡು, ಬೀರ್ಬಲ್ ನೀನು ಪಂಡಿತನೆಂದು ಮತ್ತೆ ಸಾಬೀತುಪಡಿಸಿದೆ, ಬಲೆ ಬಲೆ ಎನ್ನುತ್ತಾ ನಗಾನಾಣ್ಯವನ್ನು ಕೊಟ್ಟು ಗೌರವಿಸಿದನು. ಗೆಳೆಯರೇ, ಬೀರ್ಬಲ್ನ ಉತ್ತರ ಹಾಗೂ ಅವನ ಬುದ್ಧಿವಂತಿಕೆ ನಿಮಗೂ ಇಷ್ಟ ಆಗಿದೆ ಅನ್ಕೊಳ್ತಾ ನಮ್ಮ ಈ ವಿಡಿಯೋನ ಮುಗಿಸೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.